ಸರ್ ಇದು ತೀರ್ಮಾನ ಏನಿಲ್ಲ ಸರ್, ನಾವು ಕೋರ್ಟ್ಗೆ ಹೋಗಿದೀವಿ, ಏನಾದ್ರೂ ಇದ್ರೆ ಕೋರ್ಟ್ ಅಲ್ಲಿ ಹೇಳಿ, ಅವ್ರ ಹತ್ರ ಏನೇನ್ ದಾಖಲೆ ಇದೆ ಎಲ್ಲ ಕೋರ್ಟ್ಗೆ ಹೋಗಿ. ಕೋರ್ಟ್ ಏನ್ ತೀರ್ಮಾನ ಕೊಡತ್ತೋ, ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲಲ್ಲ ಸರ್, ಅದು ಪ್ರಧಾನ ಮಂತ್ರಿಗಳಾಗ್ಲಿ, ಸುದೀಪ್ ಆಗ್ಲಿ, ನೀವಾಗ್ಲಿ, ನಾನಾಗ್ಲಿ, ನಾವ್ ಅಲ್ಲಿ ಏನ್ ಬೇಕಾದ್ರು ಇದ್ ಮಾಡಕ್ ರೆಡಿ ಇದೀವಿ ಸರ್. ಮಾನವೀಯತೆ ದೃಷ್ಟಿಯಿಂದ ನಾವು ಇಷ್ಟು ದಿನ ಅವ್ರ ಹತ್ರ ಮಾತಾಡ್ತಾ ಇದ್ದು ಸಹಾಯ ಮಾಡ್ಬೇಕು ಅಂತಿದ್ದು, ಇನ್ನೊಂದು ಮತ್ತೊಂದು ಅರ್ಥ ಆಯ್ತಲ್ವಾ. ಇವಾಗ ಅವ್ರು ಹೇಳಿದ್ದಾರೆ ನನ್ ಸಂಪೂರ್ಣವಾದ ಸಂಭಾವನೆ ಕೊಟ್ಬಿಟ್ಟಿದೀನಿ ಅಂತ, ಕೊಟ್ಟಿದ್ರೆ ಒಂದ್ ದಾಖಲೆ ಇರ್ಬೇಕಲ್ಲ ಸರ್, ಅಟ್ ಲೀಸ್ಟ್ ಅಗ್ರಿಮೆಂಟ್ ಇಲ್ಲ ಅಂದ್ರೂ ದುಡ್ಡು ಕೊಟ್ಟಿರೋದಕ್ಕೆ ಒಂದ್ ಇದಿರ್ಬೇಕಲ್ಲ ಸರ್. ಅದು ಗೊತ್ತಿಲ್ಲ ಸರ್, ಅದು ಸಂಧಾನ ಸಭೆ ಮಾಡ್ತೀವಿ ಅಂತ ಅದ್ರ ವಿಚಾರ ಇನ್ನೂ ನಮ್ಮವರೆಗೂ ಯಾರು ಫೋನ್ ಮಾಡಿಲ್ಲ, ಏನು ಬಂದಿಲ್ಲ ಸರ್. ಈ ರನ್ನ ಸಿನಿಮಾ ನಿಂತಿಸಲ್ಲ ಸರ್, ಅದು ಈಗ ತಾನೆ ಹೇಳಿದಲ್ಲ ಸರ್, ರನ್ನಾ ಸಿನಿಮಾ ರಿಲೀಸ್ ಹಿಂದಿನ ದಿನ ಆ ಪ್ರೊಡ್ಯೂಸರ್ ಮಿಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಆ ಬಂದಂತ ಫಂಡ್ಸ್ ನ ಮಿಸ್ ಯೂಸ್ ಮಾಡಿದ್ರು, ಮಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ. ಸುದೀಪ್ ಅವರು ಕೂಡ ಅವತ್ತ ದಿನ ಹೋಗ್ಬಿಟ್ಟು 2.5 ಕೋಟಿ ರೂಪಾಯಿ ಮತ್ತು ನಂದಕಿಶೋರ್ ನಿರ್ದೇಶಕ ಅವನಿಗೆ ಬರಬೇಕಾಗಿರುವಂತ 40 ಲಕ್ಷ ಆಯ್ತು, ನಿಮ್ ರಿಲೀಸ್ ಮಾಡಕ್ ಆಗ್ತಲ್ಲ, ನನ್ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಬಿಟ್ಟು ಬಂದ್ರು. ಮನ್ಸ್ ಮಾಡಿದ್ರೆ ಸುದೀಪ್ ಅವರು ಅವತ್ತು ನನ್ ಡಬ್ಬಿಂಗ್ ಮೊದಲು ದುಡ್ಡು ಕೊಡಪ್ಪ ಆಮೇಲೆ ಡಬ್ಬಿಂಗ್ ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಬಂದಾದ್ಮೇಲೆ ಇನ್ನೂ ಯಾವ್ದಾವ್ದೋ ಬ್ಯಾಲೆನ್ಸ್ ಗಳಿದೆ ಅಂತೇಳಿ ರಾತ್ರಿ 2 ಗಂಟೆ 3 ಗಂಟೆಗೆ ಎನ್ ಕುಮಾರ್ ಅವರು ಎಂಟರ್ ಆಗ್ತಾರೆ. ಅವಾಗ ಯೋಗೀಶ್ ದ್ವಾರಕೇಶ್ ಅಂತೇಳಿ ಸುದೀಪ್ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನನ್ ಜಾಗನ ಅವ್ರು ಮಾಡಿರ್ತಾ ಇರ್ತಾರೆ. ಅವ್ರು ಫೋನ್ ಮಾಡ್ತಾರಂತೆ, ಸುದೀಪ್ ಅವ್ರು ಹೇಳಿದ ವಿಚಾರ ಇದೆ, ಅವ್ರು ಫೋನ್ ಮಾಡಿ ಈ ತರ ಇದೆ ಅಂದಾಗ ಅದೇನ್ ಬೇಕೋ ನೀವು ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಆ ಪ್ರೊಡ್ಯೂಸರ್ ಅಷ್ಟು ಗೊತ್ತಾಗಲ್ಲ, ಅದೇನಿದೆ ದಾಖಲೆ ತಗೊಂಡ್ ಮಾಡಿ ಅಂತ ಹೇಳಿರ್ತಾರೆ. ಇವರು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆ ಪ್ರಾಪರ್ಟಿನ ಮಾಡ್ಕೊಂಡು ದುಡ್ಡು ಕೊಟ್ಟಿರ್ತಾರೆ ಎನ್ ಕುಮಾರ್ ಅವರು. ಇವತ್ತು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿರುತ್ತೆ ಪ್ರಾಪರ್ಟಿ ಕೋರ್ಟ್ ಅಲ್ಲಿ ಕೂಡ ಇದೆ. ಆಮೇಲೆ ಅವರು ಮರಣ ಅಂತಾರೆ ಯಾರು ನಿರ್ಮಾಪಕರು, ಮರಣ ಒಂದು ಎನ್ ಕುಮಾರ್ ಅವರು ಬಂದಿರಲ್ಲ, ದುಡ್ಡು ವಾಪಸ್ ಬಂದಿರಲ್ಲ, ಆ ಒಂದೆಲ್ಲ ತೊಂದರೆಗಳಿಗೂ ಸೇರಿನೇ ಸಹಾಯ ಅಂತ ಬಂದಿದ್ದು. ದಾಖಲೆ ಒದಗಿಸಿದ್ರೆ ಕಾನ್ಫಿಡೆನ್ಸ್ ಅಂದ್ರೆ ಅಲ್ವಾ ಕೊಟ್ಟಿರೋದು. ಹೌದು ಸರ್, ಯಾಕಂದ್ರೆ ಇಷ್ಟೆಲ್ಲ ಬಂದಾದ್ಮೇಲೆ ಮಾತುಕತೆ ಅಂತ ಹೋಗಿ ನಾಳೆ ಒಪ್ಕೊಂಡು ಇನ್ನೊಂದು ಮತ್ತೊಂದು ಮಾಡಿದಾಗ ಏನಂದಿರುತ್ತೆ ಸಮಾಜ ಅಲ್ವಾ. ನಾವು ತಪ್ಪಿತಸ್ತು, ಇವ್ರೇನೋ ಆರ್ ಆರ್ ನಗರ್ ಮನೆ ಅಂದ್ರು, ಅವ್ರೇನೋ ಸಂಭಾವನೆ ಅಂದ್ರು, ಅದೆಲ್ಲದಕ್ಕೂ ದಾಖಲೆ ಇರ್ಬೇಕಲ್ವಾ. ಏನೋ ಒಂದು ರನ್ನಾ ಸಿನಿಮಾ ಒಂದರಲ್ಲಿ 3.75 ಕೋಟಿ ಆ ನಿರ್ಮಾಪಕರಿಗೆ ಬಿಟ್ಕೊಡ್ತಾರೆ ಹಿಂದಿನ ದಿನ. ಬೇರೆ ಇನ್ನೊಂದ್ ನಿರ್ಮಾಪಕರುಗಳ ಹೆಸರು ನಾನು ತಗೊಳಕ್ ಇಷ್ಟ ಇಲ್ಲ. ನಾನು ಹೇಳ್ತಾ ಇರೋದು ಆ ನಿರ್ಮಾಪಕರುಗಳಿಗೆ ಅರ್ಥ ಆಗಿರುತ್ತೆ. ಎಷ್ಟು ಜನ ನಿರ್ಮಾಪಕರುಗಳಿಗೆ ಸಂಭಾವನೆ ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಆ ನಿರ್ಮಾಪಕರುಗಳು ಇವತ್ತು ಎನ್ ಕುಮಾರ್ ಕಷ್ಟ ಸಾಲ್ವ್ ಮಾಡ್ತಾ ಇಲ್ಲ, ಎನ್ ಕುಮಾರ್ ಶೋಲ್ಡರ್ ಮೇಲೆ ಗನ್ ಇಟ್ಕೊಂಡು ಹೊಡೆಯುವಂತ ಪ್ರಯತ್ನ ಪಡ್ತಿದ್ದಾರೆ. ಅವ್ರದ್ದು ಬಹಳಷ್ಟು ವಿಚಾರಗಳಿದೆ, ಅಂತ ಸಮಯ ಬಂದಾಗ ಅವ್ರದನ್ನ ಅವತ್ತು ಮಾತಾಡ್ತಾರೆ. ಹೌದೌದು, ಹೇಳ್ತಿರ್ಬೋದು ಸರ್ ಸರ್ ಇವಾಗ ಅವ್ರ ಮಾತು ಸತ್ಯನ ನನ್ನ ಮಾತು ಸತ್ಯನ ಅಂತ ನೀವು ಡಿಸೈಡ್ ಮಾಡ್ಬೇಕು ಸರ್. ಇವಾಗ ಅವ್ರ ಮಾತು ಸತ್ಯ ಅಂತ ಅವ್ರು ಹೇಳಿದಾಗ ನಿಮ್ಗೆ ಅನ್ಸಿರತ್ತೆ, ಅದನ್ನೇ ನಾವು ನಮ್ಮ ಕಡೆಯಿಂದ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದೇ ಇಲ್ಲಿ ಗೊತ್ತಿರೋದು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.